ಹಲೋ ಫ್ರೆಂಡ್ಸ್, ಸಕ್ಕರ್ ಟಿವಿಯಲ್ಲಿ ನಾವು ಅವತಾರ್ ಸಿನಿಮಾದ ಎರಡನೇ ಭಾಗವಾದಂತಹ ಅವತಾರ್ ದ ವೇ ಆಫ್ ವಾಟರ್ ಸಿನಿಮಾದ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಸಿನಿಮಾದ ಆರಂಭದಲ್ಲಿ ನಾವು ಜಾಕ್ ಅನ್ನು ನೋಡ್ತೇವೆ. ಜಾಕ್ಗೆ ಒಬ್ಬ ಮಗ ಹುಟ್ಟಿರ್ತಾನೆ. ಇದರಿಂದ ಆತ ತುಂಬ ಖುಷಿಯಾಗ್ತಾನೆ. ಆನಂತರ ಗ್ರೇಸ್ಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆ ಮಗುವಿನ ಹೆಸರು ಕಿರಿ. ಇನ್ನು ಆ ಹೆಣ್ಣು ಮಗುವನ್ನ ಜಾಕ್ ಅಡಾಪ್ಟ್ ಮಾಡ್ಕೊಳ್ತಾನೆ. ಆನಂತರವೂ ಜಾಕ್ಗೆ ಮತ್ತಿಬ್ಬರು ಮಕ್ಕಳು ಹುಟ್ಟುತ್ತಾರೆ. ಹೀಗಾಗಿ ಅವರ ಫ್ಯಾಮಿಲಿ ನಾವಿಬ್ಬರು, ನಮಗೆ ನಾಲ್ವರು ಅಂತ ಆಗುತ್ತೆ. ಇನ್ನು ಅವರ ಜೊತೆಯಲ್ಲಿ ಮನುಷ್ಯರಾಗಿರುವಂತಹ ಚಿಕ್ಕ ಹುಡುಗ ಕೂಡ ಇರ್ತಾನೆ. ಆತನ ಹೆಸರು ಸ್ಪೈಡರ್. ಆತ ಈ ಹಿಂದೆ ಅವತಾರ್ ಮೊದಲ ಭಾಗದಲ್ಲಿ ಇದ್ದಂತಹ ಮತ್ತು ಆ ಸಿನಿಮಾದ ಕೊನೆಯಲ್ಲಿ ಸತ್ತು ಹೋದಂತಹ ಕರ್ನಲ್ನ ಮಗ. ಆತ ಕೂಡ ಈ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಳ್ತಾ ಇರ್ತಾನೆ. ಅವನು ಹುಟ್ಟಿದಂಥ ಸಂದರ್ಭದಲ್ಲಿ ಆತ ಭೂಮಿಗೆ ವಾಪಸ್ ಹೋಗೋದಕ್ಕೆ ಅವನ ವಯಸ್ಸು ಸಹಕರಿಸೋದಿಲ್ಲ ಅಂತ ಗೊತ್ತಾಗಿ ಆತ ಆ ಪ್ಯಾಂಡೋರ ಜಗತ್ತಿನಲ್ಲಿ ಜಾಕ್ನ ಮಕ್ಕಳ ಜೊತೆ ಬೆಳೀತಾ ಇರ್ತಾನೆ. ಈ ಕಡೆ ಜಾಕ್ ತನ್ನೆಲ್ಲ ಮಕ್ಕಳಿಗೂ ಕೂಡ ಬೇಟೆಯಾಡೋದನ್ನ ಕಲಿಸ್ಕೊಡ್ತಾ ಇರ್ತಾನೆ. ಸ್ಪೈಡರ್ ಕೂಡ ಅವರೊಳಗೊಂದಾಗಿ ಅವರ ಸಂಸ್ಕೃತಿ ನಡವಳಿಕೆಗಳನ್ನ ಕಲ್ತ್ಕೊಳ್ತಾ ಇರ್ತಾನೆ. ಒಂದ್ಸಾರಿ ಜೈ ತನ್ನ ಹೆಂಡತಿಯೊಂದಿಗೆ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಆಕಾಶದಿಂದ ಉಲ್ಕೆಗಳು ಉದುರು ಬಿಡ್ತಾ ಇರೋದು ಕಾಣಿಸುತ್ತೆ. ಆದ್ರೆ ಆ ಉಲ್ಕೆಗಳು ಇವರ ಕಡೆನೆ ನುಗ್ಗಿ ಬರ್ತಾ ಇರ್ತವೆ. ಆಗ ಇವರಿಗೆ ಗೊತ್ತಾಗುತ್ತೆ ಬೇರೆ ಗ್ರಹದೊಳಗಿನ ಮನುಷ್ಯರು ಪ್ಯಾಂಡೋರಾ ಜಗತ್ತಿಗೆ ಎಂಟ್ರಿ ಆಗ್ತಿದ್ದಾರೆ ಅಂತ. ಆ ಟೈಮಲ್ಲಿ ಮನುಷ್ಯರ ಸ್ಪೇಸ್ ಶಿಪ್ಗಳು ಆ ಪ್ಯಾಂಡೋರಾಗೆ ಎಂಟರ್ ಆಗುತ್ತಲೇ ಅಲ್ಲಿರುವಂತಹ ಪ್ರಾಣಿಗಳು ಸತ್ತು ಹೋಗ್ತಾ ಇರ್ತವೆ ಮತ್ತು ಅಲ್ಲಿದ್ದಂತ ಮರಗಿಡಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗ್ತಾ ಇರ್ತವೆ. ಇದನ್ನು ನೋಡಿದಂತ ನೆಟ್ಟೇರಿ ತುಂಬಾ ಅಳತೊಡಗ್ತಾಳೆ. ಅಲ್ಲಿಗೆ ಸ್ಕ್ರೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವೊಂದು ಅವತಾರನ್ನ ನೋಡ್ತೇವೆ. ಆತ ತುಂಬಾ ಕೋಪದಿಂದ ಅಲ್ಲಿದ್ದವರೆಲ್ಲರನ್ನೂ ಕೂಡ ಹೊಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಉಳಿದಂತ ಅವತಾರಗಳು ಬಂದು ಕೋಪಿಷ್ಟಿಯಾಗಿರುವಂತ ಅವತಾರನನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಅವನ ಫ್ರೆಂಡ್ ಅಲ್ಲಿಗೆ ಬಂದು ತನ್ನನ್ನ ತಾನು ಪರಿಚಯ ಮಾಡ್ಕೊಳ್ತಾನೆ. ಆತ ಯಾರು ಅನ್ನೋದನ್ನ ಒಂದ್ಸಾರಿ ಅವನಿಗೆ ಜ್ಞಾಪಿಸ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಆತ ಅವತಾರ ಮೊದಲ ಭಾಗದಲ್ಲಿ ಸತ್ತು ಹೋಗಿದ್ದಂತಹ ಕೇಡಿ ಕರ್ನಲ್ ಅಂತ. ಆದ್ರೆ ಈಗ ಜಾಕ್ ಮೇಲೆ ರಿವೆಂಜ್ ತಗೊಳ್ಬೇಕು ಅಂತ ಮತ್ತೆ ಬಂದಿರ್ತಾನೆ. ಅದ ಹೇಗೆ ಅನ್ನೋದಾದ್ರೆ, ಕರ್ನಲ್ ಸಾಯೋದಕ್ಕೂ ಮುಂಚೆ ಹೈ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ತನ್ನ ಮೆಮೊರೀಸ್ ಎಲ್ಲವನ್ನು ಕೂಡ ಒಂದು ಚಿಪ್ ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾನೆ. ಆಗ ಕರ್ನಲ್ ಆ ಡಿವೈಸ್ ನಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನೀನು ನನ್ನ ಅವತಾರ್, ಹಾಗಾಗಿ ಜಾಕ್ ಮೇಲೆ ನೀನು ರಿವೆಂಜ್ ತೀರಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಜಾಕ್ ಒಂದು ಟ್ರೈನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂತ ವೆಪನ್ಸ್ ಎಲ್ಲವನ್ನು ಕೂಡ ತೆಗೆದುಕೊಳ್ತಾನೆ. ಆನಂತರ ನಾವು ಜಾಕ್ ನ ಮಕ್ಕಳನ್ನ ನೋಡ್ತೇವೆ. ಅಂಡ್ ಅವರಿಬ್ಬರು ಕೂಡ ನಾವು ಕೂಡ ಜಾಕ್ ತರನೇ ಫೈಟ್ ಮಾಡಬೇಕು ಅನ್ಕೊಳ್ತಾರೆ. ಅಲ್ಲಿದ್ದಂತ ವೆಪನ್ಸ್ ಅನ್ನ ತೆಗೆದುಕೊಂಡು ಖುಷಿ ಆಗ್ತಾರೆ. ಅಷ್ಟರಲ್ಲಿ ಅವರ ಮೇಲೆ ಏರ್ ಅಟ್ಯಾಕ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಜಾಕ್ ನ ಮಗನಾದಂತಹ ನಿಟ್ಟೆ ಎಂಗೆ ಸಿವಿಯರ್ ಇಂಜುರಿ ಆಗುತ್ತೆ. ತಕ್ಷಣ ಜಾಕ್ ಅವನನ್ನು ಹುಡುಕಿ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವರೆಲ್ಲರೂ ಕೂಡ ಸುಂದರವಾದ ಐಲ್ಯಾಂಡ್ನ ಬೆಟ್ಟಗಳ ನಡುವೆ ವಾಸ ಮಾಡ್ತಾ ಇರ್ತಾರೆ. ಮನೆಗೆ ಹೋಗುತ್ತಲೇ ಜಾಕ್ ಎಲ್ಲರ ಮೇಲೆ ಸಿಟ್ಟಾಗ್ತಾನೆ. ನೀವ್ ಯಾಕೆ ನಾನು ಹೇಳ್ದಾಗ ಕೇಳ್ತಾ ಇಲ್ಲ, ನಾನು ಹೇಳಿದ್ದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಹಾಗೇನೆ ತನ್ನ ಚಿಕ್ಕ ಮಗನಾದಂತ ಲೋಹಾಕ್ನು ಕೂಡ ಬೈತಾನೆ, ನೀನು ನಿನ್ನ ಬ್ರದರನ್ನ ಬಲವಂತವಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದರಿಂದಲೇ ಈ ತರ ಎಲ್ಲ ಆಯ್ತು ಅಂತ ಸಿಟ್ಟಾಗ್ತಾನೆ. ಮತ್ತೊಂದು ಕಡೆ ಕರ್ನಲ್ ಒಂದು ಬೇಸ್ ಕ್ಯಾಂಪ್ ಅನ್ನ ಸೇರ್ಕೊಳ್ತಾನೆ. ಆಗ ಜನರಲ್ ನನ್ನ ಮೀಟ್ ಮಾಡ್ತಾನೆ. ಆಗ ಜನರಲ್ ಜಾಕ್ ಬಗ್ಗೆ ಹೇಳ್ತಾಳೆ, ಈ ನಡುವೆ ಜಾಕ್ ನಮ್ಮೆಲ್ಲರ ಮೇಲೂ ಕೂಡ ತುಂಬಾನೇ ಅಟ್ಯಾಕ್ಸ್ ಮಾಡ್ತಾ ಇದ್ದಾನೆ. ಆತ ಹೀಗೆ ಮುಂದುವರಿತಾ ಹೋದ್ರೆ ಅವರೆಲ್ಲರನ್ನ ನಾವು ಬಂಧಿಸಿ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತಾಳೆ. ಅದಕ್ಕೆ ಕರ್ನಲ್ ಸರಿ ಈಗ ಜಾಕ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಒಂದು ಐಲ್ಯಾಂಡ್ ಹೆಸರನ್ನ ಹೇಳ್ತಾಳೆ. ತಕ್ಷಣ ಕರ್ನಲ್ ತನ್ನ ಅವತಾರ್ ಟೀಮ್ ಜೊತೆ ಜಾಕ್ನನ್ನ ಹಿಡ್ಕೋಬೇಕು ಅಂತ ಸರ್ಚಿಂಗ್ ಮಾಡ್ತಾ ಹೋಗ್ತಾರೆ. ಮತ್ತೊಂದ್ ಕಡೆ ಜಾಕ್ ನ ಮಕ್ಕಳು ಆ ಫಾರೆಸ್ಟ್ ಅಲ್ಲಿ ಆಟವಾಡಿಕೊಳ್ತಾ ಖುಷಿಯಿಂದ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕರ್ನಲ್ನ ಅವತಾರ್ ಟೀಮ್ ಕೂಡ ಈ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗುತ್ತೆ. ಆ ಮಕ್ಕಳು ಆ ವಿಷಯವನ್ನ ಜಾಕ್ ಹತ್ರ ಹೇಳ್ಕೊಳ್ತಾರೆ. ಆದ್ರೆ ಆತ ಅಲ್ಲೇನು ಕೂಡ ಗಲಾಟೆ ಮಾಡಿಕೊಳ್ಳದೆ ಸೈಲೆಂಟ್ ಆಗಿ ಬಂದ್ಬಿಡಿ ಅಂತ ಹೇಳ್ತಾನೆ. ನಂತರ ಅವರು ಅಲ್ಲಿಂದ ಬೇಗ ಬೇಗ ಮನೆ ಕಡೆ ಹೋಗತೊಡಗ್ತಾರೆ. ಆದ್ರೆ ಅವತಾರ್ ಟೀಮ್ ಅವರ ಹತ್ರ ನುಗ್ಗಿ ಬಂದು ಅವರನ್ನ ಇಟ್ಕೊಳ್ತಾರೆ. ಆ ಟೈಮಲ್ಲಿ ಕರ್ನಲ್ ಸ್ಪೈಡರ್ ಅನ್ನ ನೋಡಿ ಐಡೆಂಟಿಫೈ ಮಾಡ್ತಾನೆ, ಈತ ನನ್ನ ಮಗ ಅಂತ. ಆತ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ತಯಾರಿ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಜಾಕ್ ಮತ್ತು ನಿಟೇರಿ ಅಲ್ಲಿಗೆ ಎಂಟರ್ ಆಗ್ತಾರೆ. ಅವರಿಬ್ರು ಕೂಡ ಮರೆಯಲ್ಲಿ ಅಡಗಿಕೊಂಡು ಕರ್ನಲ್ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಏನೇನು ಮಾಡಿ ತಮ್ಮ ಮಕ್ಕಳನ್ನ ಅವರಿಂದ ಬಿಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಸ್ಪೈಡರ್ ಮಾತ್ರ ಕರ್ನಲ್ ಟೀಮ್ಗೆ ಸಿಕ್ಕಿಬೀಳ್ತಾನೆ. ಜೊತೆಗೆ ಕರ್ನಲ್ ಅವನ್ನ ಕರೆದುಕೊಂಡು ತಮ್ಮ ಬೇಸ್ ಕ್ಯಾಂಪ್ಗೆ ಹೊರಟು ಹೋಗ್ತಾನೆ. ಆನಂತರ ಜಾಕ್ ತನ್ನ ಫ್ಯಾಮಿಲಿಯ ಸೇಫ್ಟಿಗೋಸ್ಕರ ಅವರೆಲ್ಲರನ್ನೂ ಕೂಡ ಒಂದು ದೂರದ ಪ್ಲೇಸ್ಗೆ ಶಿಫ್ಟ್ ಮಾಡಬೇಕು ಅಂತ ಲೆಕ್ಕ ಹಾಕ್ತಾನೆ. ಯಾಕಂದ್ರೆ ಸ್ಪೈಡರ್ ಆಗ್ಲೇ ಸಿಕ್ಕಿಬಿದ್ದಿದ್ದಾನೆ. ಜೊತೆಗೆ ಆತ ಭಯಪಡ್ತಾ ಇರ್ತಾನೆ, ಒಂದ್ ವೇಳೆ ಸ್ಪೈಡರ್ ಏನಾದ್ರೂ ನಮ್ಮ ವಿಷಯಗಳನ್ನ ಅವರೆದುರು ಬಾಯ್ಬಿಟ್ರೆ ನಮ್ಮಲ್ಲಿ ಮತ್ತಷ್ಟು ಜನ ಆ ಕರ್ನಲ್ ಟೀಮ್ ನಿಂದ ಸತ್ತೋಗ್ತೀವಿ ಅನ್ಕೊಳ್ತಾನೆ. ಆ ಕಡೆ ಕರ್ನಲ್ ಅವತಾರ್ನ ಒಂದು ಮಿಷನ್ ಗೆ ಕಟ್ಟಿ ಜಾಕ್ ಎಲ್ಲಿದ್ದಾನೆ ಹೇಳು ಅಂತ ಟಾರ್ಚರ್ ಮಾಡ್ತಾ ಇರ್ತಾರೆ. ಆದ್ರೆ ಸ್ಪೈಡರ್ ಕರ್ನಲ್ ಟೀಮ್ ಏನ್ ಮಾಡಿದ್ರು ಕೂಡ ಅವರು ಸ್ಪೈಡರ್ ನಿಂದ ನಿಜವನ್ನ ಹೇಳಿಸೋದಕ್ಕಾಗಲ್ಲ. ಇದರಿಂದಾಗಿ ಕರ್ನಲ್ ಅವನಿಂದ ಹೇಗಾದ್ರೂ ಮಾಡಿ ಸತ್ಯವನ್ನ ತಿಳ್ಕೊಳ್ಳೇಬೇಕು ಅಂತ ಬೇರೆ ಪ್ಲಾನ್ ಒಂದನ್ನ ಪ್ಲೇ ಮಾಡ್ತಾನೆ.
ಆ ಸಂದರ್ಭದಲ್ಲೇ ಜಾಕಿ ಮತ್ತು ನಿಟೇರಿಗೆ ಕರ್ನಲ್ ಮತ್ತೆ ಅವತಾರ ರೂಪದಲ್ಲಿ ಬಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಜಾಕ್ ಆ ದ್ವೀಪಕ್ಕೆ ಮತ್ತೊಬ್ಬ ನಾಯಕನನ್ನು ನೇಮಿಸಿ ಅಲ್ಲಿಂದ ತನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ಬೇರೊಂದು ಕಡೆಗೆ ಹೊರಟು ಹೋಗ್ತಾನೆ. ಅವರು ಒಂದಷ್ಟು ಐಲ್ಯಾಂಡ್ಗಳನ್ನು ಸುತ್ತಾಡಿದ ನಂತರ ಮೇಲ್ನೋಟಕ್ಕೆ ಯಾರಿಗೂ ಗೊತ್ತಾಗದಂತಹ ಒಂದು ಐಲ್ಯಾಂಡ್ಗೆ ಬಂದಿಳಿತಾರೆ. ಇನ್ನು ಆ ದ್ವೀಪದಲ್ಲಿಯೂ ಕೂಡ ಒಂದಷ್ಟು ಜನರಿರ್ತಾರೆ. ಅವರು ನೀರಿನ ಮೇಲೆ ಮತ್ತು ನೀರಿನ ಒಳಗೆ ಎರಡು ಕಡೆ ಬದುಕಬಲ್ಲಂತಹ ಮನುಷ್ಯರಾಗಿರ್ತಾರೆ. ಅವರೆಲ್ಲರೂ ನೀಲಿ ಬಣ್ಣದ ಜಾಕ್ ಫ್ಯಾಮಿಲಿಯನ್ನು ನೋಡುತ್ತಲೇ ಅವರ ಕಡೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಜನಗಳ ಕಿಂಗ್ ಆದಂತಹ ಡೋನ್ ಅವರಿ ಬಂದು ಜಾಕ್ ಫ್ಯಾಮಿಲಿಗೆ ವೆಲ್ಕಮ್ ಕೋರ್ತಾನೆ. ಜಾಕ್ ಆತನಿಗೆ ಹೇಳ್ತಾನೆ, ನಾನು ಮತ್ತು ನನ್ನ ಫ್ಯಾಮಿಲಿ ಒಂದಿಷ್ಟು ಕಾಲ ಈ ದ್ವೀಪದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಅಲ್ಲಿಗೆ ಬಂದಂತಹ ಅವರ ಮುಖ್ಯಸ್ಥ ಡೋನೋ ಅವರು ಹೇಳ್ತಾನೆ, ನಾವೆಲ್ಲ ಭೂಮಿ ಮೇಲೆ ಮತ್ತು ನೀರಿನ ಒಳಗೆ ಎರಡು ಕಡೆ ವಾಸ ಮಾಡ್ತೀವಿ, ಆದರೆ ನೀವು ಕೇವಲ ಭೂಮಿ ಮೇಲೆ ಮಾತ್ರ ವಾಸ ಮಾಡುವಂಥವರು, ಹಾಗಾಗಿ ನಮ್ಮೆಲ್ಲರ ಜೊತೆ ನೀವು ಬದುಕೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್, ನಾವು ಕೂಡ ಆದಷ್ಟು ಬೇಗ ನೀರಲ್ಲಿ ಸ್ವಿಮ್ ಮಾಡ್ತಾ ಅದರೊಳಗೆ ಉಸಿರಾಡ್ತಾ ಬದುಕೋದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಅಂಡ್ ಹೇಗಾದರೂ ಮಾಡಿ ಈ ವಿಷಯದಲ್ಲಿ ನೀವು ನಮಗೆ ಸಹಾಯ ಮಾಡಲೇಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಅಲ್ಲಿನ ಕಿಂಗ್ ಜಾಕ್ ಫ್ಯಾಮಿಲಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಆತ ತನ್ನ ಮಗ ಮತ್ತು ಮಗಳಿಗೆ ಹೇಳ್ತಾನೆ, ಇವರೆಲ್ಲರೂ ಕೂಡ ಇಲ್ಲಿ ಬದುಕೋದಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವರೆಲ್ಲರಿಗೂ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತಾನೆ. ಆನಂತರ ಡೋನೋವಾರಿಯ ಮಗಳು ರೇಯಾ ಇವರತ್ರಕ್ಕೆ ಬಂದು ಅವರಿಗೆ ಸಮುದ್ರದ ಬಗ್ಗೆ ಹೇಳ್ತಾ ಅವರಿಲ್ಲಿ ಹೇಗಿರಬೇಕು ಮತ್ತು ಅಲ್ಲಿನ ಪ್ರಾಣಿಗಳ ಜೊತೆ ಹೇಗೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಡ್ತಾಳೆ. ಹಾಗೇನೆ ಸಮುದ್ರದ ಒಳಗಿನಿಂದ ಹೇಗೆ ಮಾತಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತಾಳೆ. ಆರಂಭದಲ್ಲಿ ನೀರೊಳಗೆ ಇರುವುದಕ್ಕೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತಾದ್ರೂ ಬರ್ತಾ ಬರ್ತಾ ಅದು ಅಭ್ಯಾಸವಾಗುತ್ತೆ. ಆದರೆ ಕಿರಿ ನೀರೊಳಗೆ ಆರಾಮಾಗಿ ಇರೋದನ್ನ ಕಲ್ತ್ಕೊಳ್ತಾಳೆ. ಇನ್ನು ಜಾಕ್ ಕೂಡ ಅಲ್ಲಿದ್ದಂತಹ ಮುಖ್ಯಸ್ಥನ ಜೊತೆ ಅಲ್ಲಿದ್ದಂತಹ ವಿಚಿತ್ರವಾದ ಪ್ರಾಣಿಗಳ ಮೇಲೆ ಕುಳಿತು ಸವಾರಿ ಮಾಡೋದನ್ನ ಕಲಿತಾ ಇರ್ತಾನೆ. ಮತ್ತೊಂದ್ ಕಡೆ ಕರ್ನಲ್ ಸ್ಪೈಡರ್ನ ಕನಸುಗಳನ್ನ ಇನ್ಸರ್ಟ್ ಮಾಡಿಕೊಂಡು ನಾವಿಸ್ಗಳು ಇದ್ದಂತ ಪ್ಲೇಸ್ಗೆ ಹೋಗ್ತಾನೆ ಮತ್ತು ಕಂಪ್ಲೀಟ್ ಆಗಿ ನಾವಿಸ್ಗಳಾಗಿನೇ ಬದಲಾಗಬೇಕು ಅಂತ ಟ್ರೈ ಮಾಡತೊಡಗ್ತಾನೆ. ಹಾಗಾಗಿ ಆತ ಅಲ್ಲಿದ್ದಂತ ಒಂದು ಪಕ್ಷಿಯನ್ನ ತನ್ನ ವೆಹಿಕಲ್ ಆಗಿ ಪರಿವರ್ತಿಸಿಕೊಳ್ತಾನೆ. ಜಾಕ್ನ ಮಕ್ಕಳು ಕೂಡ ನಿಧಾನವಾಗಿ ಅಲ್ಲಿದ್ದಂತ ಎಲ್ಲವನ್ನೂ ಕೂಡ ಕಲಿತುಕೊಳ್ಳತೊಡಗ್ತಾರೆ. ಒಂದಿನ ಅಲ್ಲಿದ್ದಂತ ಲೀಡರ್ನ ಮಗ ಕಿರಿಯನ್ನ ರೇಗಿಸ್ತಾನೆ. ಇದನ್ನ ನೋಡಿದಂತಹ ಕಿರಿಯ ಬ್ರದರ್ ನಿಟೇರು ಆ ಲೀಡರ್ನ ಮಗನನ್ನ ಹೊಡೆಯತೊಡಗ್ತಾನೆ. ಇದರಿಂದಾಗಿ ಅವರ ನಡುವೆ ಜಗಳ ಶುರುವಾಗಿ ಹೋಗುತ್ತೆ. ಆನಂತರ ಜಾಕ್ ತನ್ನ ಮಕ್ಕಳಿಗೆ ಹೇಳ್ತಾನೆ, ನಾವಿನ್ನೂ ಕೂಡ ಒಂದಷ್ಟು ಕಾಲ ಇಲ್ಲೇ ಇರಬೇಕಾಗುತ್ತೆ, ಹಾಗಾಗಿ ನಾವು ಇಲ್ಲಿದ್ದವರ ಜೊತೆ ಜಗಳ ಮಾಡೋದಕ್ಕಿಂತ ಅವ್ರ ಜೊತೆ ಅನುಸರಿಸಿಕೊಂಡು ಹೋಗೋದೇ ಒಳ್ಳೆಯದು ಅಂತ ಹೇಳ್ತಾನೆ. ಇದರಿಂದಾಗಿ ಜಾಕ್ನ ಚಿಕ್ಕ ಮಗ ರಾಕ್ ಆ ಲೀಡರ್ನ ಮಗನ ಹತ್ರ ಸಾರಿ ಕೇಳ್ತಾನೆ. ಅಂಡ್ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ನಂತರ ಅವರೆಲ್ಲರೂ ಕೂಡ ನೀರಲ್ಲಿ ಸವಾರಿ ಮಾಡ್ತಾ ಒಂದು ಪ್ಲೇಸ್ಗೆ ಬರ್ತಾರೆ. ಅಲ್ಲಿ ಆ ಲೀಡರ್ನ ಮಗ ರಾಕ್ಗೆ ಹೇಳ್ತಾನೆ, ನಾವೆಲ್ಲರೂ ಕೂಡ ಯಾವಾಗಲೂ ಇಲ್ಲೇನೆ ಶಿಕಾರಿ ಮಾಡೋದು ಅಂತಾನೆ. ನಂತರ ಅವರೆಲ್ಲರೂ ಕೂಡ ನೀರಿನ ಆಳ ಕೇಳಿದು ಮೀನುಗಳ ಶಿಕಾರಿಯನ್ನು ಆರಂಭಿಸ್ತಾರೆ. ಈ ಕಡೆ ರಾಕ್ ಒಂದು ಮೀನನ್ನು ಶಿಕಾರಿ ಮಾಡ್ತಾನೆ. ನಂತರ ಆತ ಹಿಂದೆ ತಿರುಗಿ ನೋಡ್ತಾನೆ, ಅವನ ಜೊತೆಯಲ್ಲಿ ಬಂದಿದ್ದಂಥವರು ಯಾರೂ ಕಾಣಿಸೋದಿಲ್ಲ. ಅವರೆಲ್ಲರೂ ಕೂಡ ಅವನನ್ನ ಒಂದು ಅಪರಿಚಿತವಾದ ಸ್ಥಳದಲ್ಲಿ ಬಿಟ್ಟು ಹೊರಟು ಹೋಗಿರ್ತಾರೆ. ಆ ಟೈಮಲ್ಲಿ ಬಿಗ್ ಫಿಶ್ ಒಂದು ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆತ ಅದರಿಂದ ಬಚ್ಚವಾಗೋದಕ್ಕೋಸ್ಕರ ನೀರೊಳಗೆ ಎಸ್ಕೇಪ್ ಆಗ್ತಾ ಆಗ್ತಾ ಅಲ್ಲಿದ್ದಂಥ ಬಂಡೆಗಳ ನಡುವೆ ಅಡಗಿಕೊಳ್ತಾನೆ. ಆದರೆ ಆತ ತುಂಬಾ ಹೊತ್ತು ನೀರೊಳಗೆ ಸಿಲುಕಿಕೊಂಡಿದ್ದರಿಂದ ಆತನಿಗೆ ಉಸಿರಾಡೋದಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ಆತ ಹೊರಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ಬಿಗ್ ಫಿಶ್ ಒಂದು ಮತ್ತೆ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನುಗ್ಗಿ ಬರುತ್ತೆ. ಆ ಸಂದರ್ಭದಲ್ಲಿ ಬಿಗ್ ವೇಲ್ ಒಂದು ನುಗ್ಗಿ ಬಂದು ಆ ಬಿಗ್ ಫಿಶ್ ಅನ್ನ ಕೊಂದು ಹಾಕುತ್ತೆ. ಈ ಕಡೆ ರಾಕ್ ತುಂಬಾ ಹೊತ್ತು ನೀರೊಳಗೆ ಮುಳುಗಿದ್ದರಿಂದ ಆತನಿಗೆ ಸರಿಯಾಗಿ ಉಸಿರಾಡೋದಕ್ಕಾಗದೆ ಪ್ರಜ್ಞೆ ತಪ್ತಾ ಹೋಗ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆತ ಕಣ್ಬಿಟ್ಟು ನೋಡ್ತಾನೆ, ಆ ಬಿಗ್ ವೇಲ್ನ ಮೇಲಿರ್ತಾನೆ ಮತ್ತು ಅವನು ಅದರ ಜೊತೆ ಮಾತಾಡ್ತಾ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೆ ಅವನು ಆ ಬಿಗ್ ವೇಲ್ನ ರೆಕ್ಕೆಯನ್ನು ನೋಡ್ತಾನೆ. ಅದಕ್ಕೆ ದೊಡ್ಡದಾದಂತಹ ಮೆಟಲ್ ಪೀಸ್ ಒಂದು ರೆಕ್ಕೆಯೊಳಗಿಂದ ತೂರಿ ಬಂದಿರೋದನ್ನು ನೋಡ್ತಾನೆ ಮತ್ತು ಅದನ್ನು ಕಿತ್ತು ಬಿಸಾಕ್ತಾನೆ. ಇದರಿಂದಾಗಿ ಆ ಬಿಗ್ ವೇಲ್ ಅವನನ್ನು ತನ್ನ ಫ್ರೆಂಡ್ ಅಂತ ಅಂದ್ಕೊಳ್ಳುತ್ತೆ. ಜೊತೆಗೆ ಅವನನ್ನು ಕರೆದುಕೊಂಡು ಹೋಗಿ ಆ ಐಲ್ಯಾಂಡ್ ಹತ್ರಕ್ಕೆ ಬಿಡುತ್ತೆ. ಇನ್ನು ರಾಕ್ನ ಫಾದರ್ ಮತ್ತು ಅಲ್ಲಿದ್ದವರೆಲ್ಲರೂ ಕೂಡ ರಾಕ್ ಎಲ್ಲೋದಂತ ಹುಡುಕಾಡ್ತಾ ಇರ್ತಾರೆ. ಅಲ್ಲಿದ್ದ ಎಲ್ಲರಿಗೂ ಕೂಡ ಆ ಲೀಡರ್ ಮಗನ ತಪ್ಪು ಗೊತ್ತಾಗಿದ್ದರಿಂದಾಗಿ ಆ ಲೀಡರ್ ತನ್ನ ಮಗನಿಗೆ ಕ್ಷಮಾಪಣೆ ಕೇಳುವಂತೆ ಹೇಳ್ತಾನೆ ಮತ್ತು ಜಾಕ್ ಹತ್ರ ಸಾರಿ ಕೇಳ್ತಾನೆ. ಆದರೆ ಅಷ್ಟರಲ್ಲಿ ರಾಕ್ ಇದರಲ್ಲಿ ಅವರದೇನೂ ತಪ್ಪಿಲ್ಲ, ತಪ್ಪೆಲ್ಲವೂ ನಂದೇ ಅಂತ ಇವನೇ ಒಪ್ಪಿಕೊಳ್ತಾನೆ. ಇದಾದ ನಂತರ ಎಲ್ಲರೂ ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಮಾರನೇ ದಿನ ರಾಕ್ ಎಲ್ಲರಿಗೂ ಕೂಡ ಹೇಳ್ತಾನೆ, ಒಂದು ಬಿಗ್ ವೇಲ್ ನನ್ನನ್ನು ಬಚಾವ್ ಮಾಡ್ತು ಅಂತ, ಹಾಗೇನೆ ಅದಕ್ಕೆ ಒಂದು ರೆಕ್ಕೆ ಕೂಡ ಇಲ್ಲ ಅಂತಾನೆ. ಆಗ ಅಲ್ಲಿದ್ದಂಥ ಲೀಡರ್ನ ಮಗಳು, ಹಾಗಾದರೆ ಅದು ಪೈಖಾನೆ ಆಗಿರುತ್ತೆ, ಅದು ಹಿಂದೆ ತುಂಬ ಜನ ನಾವಿಗಳನ್ನು ಕೊಂದು ಹಾಕಿದೆ ಅಂತಾಳೆ. ಇದರಿಂದಾಗಿ ಅದನ್ನೆಲ್ಲರೂ ಕೂಡ ಕೊಲೆಗಡುಕ ವೇಲ್ ಅಂತಲೇ ಕರೀತಾರೆ ಅಂತ ಅವಳು ಹೇಳ್ತಾಳೆ. ಆದರೆ ರಾಕ್ ಇದನ್ನು ನಂಬೋದಕ್ಕೆ ತಯಾರಿರೋದಿಲ್ಲ, ಯಾಕಂದರೆ ಅದು ಅವನ ಪ್ರಾಣವನ್ನು ಕಾಪಾಡಿರುತ್ತೆ. ಮತ್ತೊಂದು ಕಡೆ ಕರ್ನಲ್ಗೆ ಜಾಕ್ ಇರುವಂಥ ಪ್ಲೇಸ್ ಬಗ್ಗೆ ತಿಳಿಯುತ್ತೆ.
ಆದರೆ ಆತ ಕರೆಕ್ಟ್ ಆಗಿ ಎಲ್ಲಿದ್ದಾನೆ ಅನ್ನುವಂಥ ಲೊಕೇಶನ್ ಅವನಿಗೆ ತಿಳಿದಿರೋದಿಲ್ಲ. ತಕ್ಷಣ ಅವನು ಒಂದು ಶಿಪ್ ಅನ್ನು ತೆಗೆದುಕೊಂಡು ಜಾಕ್ನ ಹುಡುಕಾಟ ಕೇಳಿದ್ದಾನೆ. ಆ ಟೈಮಲ್ಲಿ ಅಲ್ಲೊಂದು ಐಲ್ಯಾಂಡ್ ಕಾಣಿಸಿದ್ದರಿಂದ ಆತ ಅಲ್ಲಿನ ಜನರ ಹತ್ರ ಜಾಕ್ ಬಗ್ಗೆ ಕೇಳ್ತಾ ಅವರೆಲ್ಲರನ್ನೂ ಕೂಡ ಟಾರ್ಚರ್ ಮಾಡ್ತಾನೆ. ಕೊನೆಗೆ ಅವರ ಮನೆಗಳಿಗೆ ಬೆಂಕಿಯನ್ನು ಹಚ್ಚಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಟೈಮಲ್ಲಿ ಜಾಕ್ ಆ ಐಲ್ಯಾಂಡ್ನ ಮತ್ತೊಂದು ಭಾಗದಲ್ಲಿ ಇರ್ತಾನೆ. ಅಲ್ಲಿನ ಲೀಡರ್ ಡೋರಿವಾನ್ ಅವನಿಗೆ ಹೇಳ್ತಾನೆ, ಕರ್ನಲ್ ಅಂಡ್ ಟೀಮ್ ಈ ಐಲ್ಯಾಂಡ್ ವರೆಗೂ ಬಂದಿದೆ ಅಂತ. ಮತ್ತೊಂದು ಕಡೆ ಕರ್ನಲ್ ಇವರನ್ನ ಇಟ್ಕೊಳ್ಳೋದಕ್ಕಂತ ಒಂದು ಪ್ಲಾನ್ ಮಾಡ್ತಾನೆ. ಒಂದು ಪೈಕಾನನ್ನ ಕೊಂದು ಹಾಕಿ ಬಿಟ್ಬಿಡೋಣ, ಆಮೇಲೆ ಅವನೇ ಇಲ್ಲಿಗೆ ಬರ್ತಾನೆ ಅಂತ ಅವರೆಲ್ಲರಿಗೂ ಹೇಳ್ತಾನೆ. ಮತ್ತೊಂದು ಕಡೆ ರಾಕ್ ಆ ಪೈಕಾನ್ ಹತ್ರಕ್ಕೆ ಹೋಗಿ, ನೀನು ಆ ನ್ಯಾವಿ ಐಲ್ಯಾಂಡ್ನವರನ್ನ ಯಾಕೆ ಕೊಂದು ಹಾಕ್ತೆ ಅಂತ ಕೇಳ್ತಾನೆ. ನಂತರ ಅದು ಅವನನ್ನ ಸಮುದ್ರದ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದಷ್ಟು ಜನ ಸೀ ಹಂಟರ್ಸ್ ಪೈಕಾನ್ಗಳನ್ನ ಮತ್ತು ನ್ಯಾವಿ ಜನರನ್ನ ಕೊಂದು ಹಾಕ್ತಾರೆ. ಆದರೆ ಅವರೆಲ್ಲರನ್ನ ಕೊಂದಾಕಿದ್ದು ಪೈಕಾನೆ ಅನ್ಕೊಂಡು ನ್ಯಾವಿ ದ್ವೀಪದ ಜನರೆಲ್ಲರೂ ಕೂಡ ಇದರ ಮೇಲೆ ಸಿಟ್ಟಾಗಿರ್ತಾರೆ. ಆನಂತರ ಕರ್ನಲ್ ಅಂಡ್ ಟೀಮ್ ಒಂದು ಪೈಕಾನ್ ಅನ್ನ ಕೊಂದು ಅದರ ಗರ್ಭದಲ್ಲಿ ಇದ್ದಂತಹ ಲಿಕ್ವಿಡ್ ಅನ್ನ ತೆಗೆದುಕೊಂಡು ಬರ್ತಾರೆ. ಆಗ ಅಲ್ಲಿದ್ದಂತಹ ಸೈಂಟಿಸ್ಟ್ ಅದನ್ನು ತೆಗೆದುಕೊಳ್ಳೋದ್ರಿಂದ ಮನುಷ್ಯರ ವಯಸ್ಸು ಯಾವತ್ತೂ ಕೂಡ ಹೆಚ್ಚಾಗ್ತಾ ಹೋಗೋದೇ ಇಲ್ಲ ಅಂತ ಹೇಳ್ತಾನೆ. ಹಾಗೇನೆ ಈ ಲಿಕ್ವಿಡ್ನ ಬೆಲೆ ಒಂದಷ್ಟು ಕೋಟಿಗಳಿರ್ಬೋದು ಅಂತ ಹೇಳ್ತಾನೆ. ಸತ್ತುವಾದ ಪೈಕಾನ್ ಅನ್ನ ನೋಡಿದಂತಹ ಆ ಐಲ್ಯಾಂಡ್ನ ಲೀಡರ್ ಆದಂತಹ ಡೊರೆವಾನ್ ಒಂದು ಮೀಟಿಂಗ್ ಅನ್ನ ಇಟ್ಕೊಳ್ತಾನೆ. ಆ ಪೈಕಾನ್ ಮೇಲೆ ಏಕೆ ಭೀಕರವಾಗಿ ದಾಳಿ ಮಾಡಿ ಕೊಂದು ಹಾಕಿದ್ದವರನ್ನ ನಾವು ಬಿಡಲೇಬಾರದು ಅಂತ ಪ್ರತಿಜ್ಞೆ ಮಾಡ್ತಾರೆ. ಆದರೆ ಜಾಕ್ ಮಾತ್ರ ನೀವೆಲ್ಲ ಈ ತರದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಂತಾನೆ. ಯಾಕಂದ್ರೆ ಮನುಷ್ಯರು ತಮ್ಮ ಕೆಲಸವನ್ನ ಸಾಧಿಸೋದಕ್ಕೋಸ್ಕರ ಎಷ್ಟು ದೂರ ಬೇಕಾದ್ರೂ ಬರ್ತಾರೆ. ಹಾಗಾಗಿ ನಾವು ಇಲ್ಲಿರುವಂತ ಪೈಕಾನ್ಗಳನ್ನ ಬೇರೆ ಎಲ್ಲಿಗಾದ್ರೂ ಸಾಗಿಸ್ಬಿಡೋದು ಒಳ್ಳೇದು ಅಂತ ಸಲಹೆ ಕೊಡ್ತಾನೆ. ಆದರೆ ಅವರು ಜಾಕ್ ಹೇಳಿದ್ದನ್ನು ಒಪ್ಕೊಳ್ಳೋದಿಲ್ಲ. ತಕ್ಷಣ ಜಾಕ್ ಒಂದು ಆಯುಧವನ್ನು ತೋರಿಸಿ ಅವರೆಲ್ಲರಿಗೂ ಕೂಡ ಅರ್ಥವಾಗುವಂತೆ ಹೇಳತೊಡಗ್ತಾನೆ. ಇದನ್ನ ಕೇಳಿದಂತಹ ಡೊರೆವಾನ್ ಅಲ್ಲಿದ್ದಂತ ಎಲ್ಲ ನಾವಿಕರಿಗೂ ಕೂಡ ಹೇಳ್ತಾನೆ. ತಕ್ಷಣ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪೈಕಾನ್ ಸತ್ರಕ್ಕೆ ಹೋಗಿ ನೀವಿನ ಮೇಲಿಂದ ಎಲ್ಲಾದರೂ ದೂರಕ್ಕೆ ಹೊರಟು ಹೋಗಿ ಅಂತ ಹೇಳತೊಡಗ್ತಾರೆ. ಆನಂತರ ರಾಕ್ ತನ್ನ ಪೈಕಾನ್ಗೆ ಹೇಳೋದಕ್ಕಂತ ನೀರೊಳಕ್ಕೆ ಈಜ್ತಾ ಹೋಗ್ತಿರ್ತಾನೆ. ಅವನನ್ನ ನೋಡಿದಂತ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವನನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಅಲ್ಲೊಂದು ಪ್ಲೇಸ್ ನಲ್ಲಿ ಇದ್ದಂತ ಪೈಕಾನ್ಗೆ ಒಂದು ವೆಪನ್ ಚುಚ್ಕೊಂಡಿರುತ್ತೆ. ತಕ್ಷಣ ಅದನ್ನ ತೆಗೆಯೋದಕ್ಕಂತ ರಾಕ್ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ. ತಕ್ಷಣ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಸಹಾಯ ಮಾಡತೊಡಗ್ತಾರೆ. ಅಷ್ಟರಲ್ಲಿ ಕಿರಿಗೆ ಒಂದಷ್ಟು ದೂರದಲ್ಲಿ ಶಿಪ್ಗಳು ಕಾಣಿಸ್ತವೆ. ತಕ್ಷಣ ಅವರು ನ್ಯಾವಿ ಟೀಮ್ಸ್ಗೆ ಸಿಗ್ನಲ್ ಕೊಡ್ತಾರೆ. ಜಾಕ್ ಎಲ್ಲರನ್ನು ಕರೆದುಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾನೆ. ಮತ್ತೊಂದು ಕಡೆ ರಾಕ್ ಅಂಡ್ ಫ್ರೆಂಡ್ಸ್ ಆ ಪೈಕಾನ್ಗೆ ಚುಚ್ಚಿಕೊಂಡಿದ್ದಂತಹ ವೆಪನನ್ನು ಕಿತ್ತು ಬಿಸಾಕ್ತಾರೆ. ಅಷ್ಟರಲ್ಲಿ ಕರ್ನಲ್ನ ಟೀಮ್ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ತಕ್ಷಣ ಅವರೆಲ್ಲರೂ ಕೂಡ ನೀರು ನಾಳಕ್ಕೆ ಇಳಿತಾ ಅದರೊಳಗೆ ಅಡಗಿಕೊಳ್ತಾರೆ. ತಕ್ಷಣ ರಾಕ್ ಮತ್ತು ಅವಳ ತಂಗಿಯ ಮೇಲೆ ಬಲೆಯನ್ನು ಹಾಕಿ ಅವರನ್ನು ಸೆರೆ ಹಿಡಿತಾರೆ. ನಂತರ ಕರ್ನಲ್ ಜಾಕ್ಗೆ ಹೇಳ್ತಾನೆ, ಜಾಕ್ ನಿನ್ನ ಮಕ್ಕಳು ಈಗ ನನ್ನ ಹತ್ರ ಇದ್ದಾರೆ, ಅವರಿಬ್ರು ಪ್ರಾಣದಿಂದ ಉಳಿಬೇಕಂದ್ರೆ ನೀನೊಬ್ಬನೇ ಒಂಟಿಯಾಗಿ ನನ್ನ ಪ್ಲೇಸ್ಗೆ ಬರಬೇಕು ಅಂತ ಹೇಳ್ತಾನೆ. ಹೀಗಾಗಿ ಜಾಕ್ ಒಬ್ಬನೇ ಆ ಶಿಪ್ನತ್ತ ನಡೀತಾ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಪೈಕಾನ್ ನೀರೊಳಗಿಂದ ಎದ್ದು ಬಂದು ಆ ಶಿಪ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದೇ ಒಳ್ಳೆ ಟೈಮ್ ಅನ್ಕೊಂಡಂತಹ ನಾವಿ ಆರ್ಮಿ ಆ ಶಿಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಿಟೇರಿ ಕೂಡ ಒಂದು ಪಕ್ಷಿಯ ಮೇಲೆ ಕುಳಿತು ಅಟ್ಯಾಕ್ ಮಾಡ್ತಾ ಇರ್ತಾಳೆ ಮತ್ತು ಅಲ್ಲಿದ್ದಂಥ ಮಕ್ಕಳೆಲ್ಲರನ್ನು ಕೂಡ ಆ ಶಿಪ್ನಿಂದ ಬಿಡಿಸ್ತಾರೆ. ಆ ಟೈಮಲ್ಲಿ ಕಿರಿ ಅವರಿಗೆ ಸಿಕ್ಕಿ ಬೀಳ್ತಾಳೆ. ಶಿಪ್ ಕೂಡ ಚಿತ್ರವಾಗಿ ಇನ್ನಿನ್ನು ಮುಳುಗುವ ಹಂತಕ್ಕೆ ಬಂದಿರುತ್ತೆ. ಈ ಟೈಮಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂತಹ ಜಾಕ್ನ ದೊಡ್ಡ ಮಗನಾದಂತಹ ನಿಟೇರೋಗೆ ಬುಲೆಟ್ ತಗಲುತ್ತೆ. ಇದರಿಂದಾಗಿ ಆತ ಅಲ್ಲಿ ಸತ್ತು ಹೋಗ್ತಾನೆ. ಇನ್ನು ಜಾಕ್ನ ಮಗಳಾದಂತ ಕಿರಿ ಕೂಡ ಇನ್ನು ಕರ್ನಲ್ನ ಬಂಧಿಯಾಗಿರ್ತಾಳೆ. ಜಾಕ್ ಮತ್ತು ನಿಟೇರಿ ಇಬ್ಬರು ಕೂಡ ಅವನನ್ನ ಕೊಲ್ಲಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ಅವರಿಬ್ಬರು ಸೇರಿ ಆ ಕರ್ನಲ್ನ ಚೆನ್ನಾಗಿ ಹೊಡೆದು ಚೆಂಡಾಡತೊಡಗ್ತಾರೆ. ಆ ಟೈಮಲ್ಲಿ ಕರ್ನಲ್ ಕಿರಿಯ ಕುತ್ತಿಗೆಗೆ ಚಾಕುವನ್ನ ಹಿಡಿತಾನೆ. ಆ ಟೈಮಲ್ಲಿ ನಿಟೇರಿ ಸ್ಪೈಡರ್ನನ್ನ ಇಟ್ಕೊಂಡು ನಿನ್ನ ಮಗನಾದಂತ ಸ್ಪೈಡರ್ನನ್ನ ಈಗಲೇ ಕುಂದು ಹಾಕ್ತೀನಿ ಅಂತ ಬೆದರಿಸತೊಡಗ್ತಾಳೆ. ಇದರಿಂದಾಗಿ ಕರ್ನಲ್ ಕಿರಿಯನ್ನ ಬಿಟ್ಟುಬಿಡ್ತಾನೆ. ಜಾಕ್ ಅವರೆಲ್ಲರಿಗೂ ಕೂಡ ಅಲ್ಲಿಂದ ಹೋಗುವಂತ ಹೇಳಿ ತಾನೇ ಕರ್ನಲ್ನ ಮೇಲೆ ಫೈಟ್ಗೆ ಇಳಿತಾನೆ. ಆದರೆ ಶಿಪ್ ಅಷ್ಟರಲ್ಲಿ ಸಮುದ್ರದೊಳಕ್ಕೆ ಮುಳುಗ್ತಾ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಜಾಕ್ ಕರ್ನಲ್ನ ಕೊಂದು ಹಾಕಿ ನೀರೊಳಕ್ಕೆ ಬಿಸಾಕ್ತಾನೆ. ಆ ಟೈಮಲ್ಲಿ ಶಿಪ್ ನೀರೊಳಕ್ಕೆ ಮುಳುಗಿದ್ದರಿಂದ ಜಾಕ್ ಕೂಡ ನೀರೊಳಗೆ ಮುಳುಗಿರ್ತಾನೆ. ಅಂಡ್ ಅವನು ತೆಗೆದುಕೊಳ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಕಡೆ ನಿಟೇರಿ ಕೂಡ ತನ್ನ ಚಿಕ್ಕ ಮಗಳ ಜೊತೆ ಆ ಶಿಪ್ನಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅವರಿಗೂ ಕೂಡ ಆ ಶಿಪ್ನಿಂದ ಹೊರಕ್ಕೆ ಹೋಗೋದಕ್ಕೆ ಯಾವುದೇ ದಾರಿ ಕಾಣಿಸ್ತಾ ಇರೋದಿಲ್ಲ. ಅಷ್ಟರಲ್ಲಿ ನಿಟೇರಿಯ ಇನ್ನೊಬ್ಬ ಮಗಳು ಅಲ್ಲಿಗೆ ಬರ್ತಾಳೆ. ಅವಳು ಅವರಿಗೆ ದಾರಿಯನ್ನು ತೋರಿಸ್ತಾ ಹೋಗ್ತಾಳೆ. ಮತ್ತೊಂದು ಕಡೆ ಜಾಕ್ನ ಮಗ ರಾಕ್ ತನ್ನ ಫಾದರನ್ನ ಆ ನೀರಿಂದ ಹೊರಕ್ಕೆ ಕರ್ಕೊಂಡು ಬರ್ತಾನೆ. ಮತ್ತೊಂದು ಕಡೆ ಸ್ಪೈಡರ್ ಆ ಕರ್ನಲನ್ನ ಇಷ್ಟವಿರದೇ ಇದ್ರೂ ಕೂಡ ಹೊರಕ್ಕೆ ಹೇಳ್ಕೊಂಡು ಬರ್ತಾನೆ. ಆ ಟೈಮಲ್ಲಿ ಆ ಕರ್ನಲ್ ನಾನು ನಿನ್ನನ್ನು ಭೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಸ್ಪೈಡರ್ ಅದಕ್ಕೆ ಒಪ್ಪದೆ ಮತ್ತೆ ನೀರೊಳಕ್ಕೆ ಜಂಪ್ ಮಾಡ್ತಾನೆ. ಸಿನಿಮಾದ ಎಂಡ್ನಲ್ಲಿ ಜಾಕ್ನ ದೊಡ್ಡ ಮಗ ನಿಟೇರೋನ ಶವವನ್ನು ಸಮುದ್ರದ ಆಳಕ್ಕೆ ಬೀಳ್ಕೊಡ್ತಾರೆ. ಇದರೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.